ಒಂದ ಬಡತಿಗೆ ಏನಾಗ್ಬೇಕು ಗೊತ್ತೇನ? ಏನಾಗ್ಬೇಕು ತಮ್ಮ? ಒಳಗ ಹೊರಗ ಆದಂಗ ಆಗಿರ್ಬೇಕು. ಹಂಗ ಒಳಗ ಹೊರಗ ಅಂದ್ರೆ ಹೆಂಗ ಗೊತ್ತೈತೆ ನಮಸ್ತರ? ಹೆಂಗ ಈ ವಿದ್ಯಾಸಿರಿ ಒಳಗ ಹೆಂಗ ಸುವಾಸ ಒಳಗ ಹೊರಗ ಮಾಡ್ತಿರ್ತೈತಿ ನೋಡು, ಹಂಗ ಒಳಗ ಹೊಕ್ಕ ಹೊರಗ ಬಂದಂಗ ಆಗಿರ್ಬೇಕು ಮಾಸ್ತರ್. ಒಂದ ಪೆಟ್ಟಿಗೆ ಈಕಿನ ನೋಡಾತ್ಲೇ ಒಂದ್ ಮಾತು ನೆನಪ ಆಗತೈತಿ ನನಗ. ಹೆಂಗ ಒಂದ್ ಮಾತು ಏನ ನೆನಪ ಆಗತೈತ ಅಂದ್ರ, ಒಂದ್ ಹೆಸಿಗೆ ಒಳಗ ಜಂತ ಬಿದ್ದತ್ತ. ಹೌದು, ಹಾದಿ ದಂಡಾಗಿ ಹೆಸಿಗೆ ಮಾಡಿರ್ತಾರಲ್ಲ ಈಗ, ಅಂತದ ಹೆಸಿಗೆ ಒಳಗ ಒಂದ್ ಜಂತ ಬಿದ್ದತ್ತ. ಮಶಿಬನಾಳದ ಹೇಸಿಗೆ ಒಳಗ ಜಂತ ಬಿದ್ದತ್ತ ಮಾಸ್ತರಿ. ಮಶಿಬನಾಳದಕ್ಕೆ ಅಂತ ಅದ. ಅವಾಗ ನಾಗಪ್ಪ ಏನ್ ಮಾಡ್ತದತ್ತ? ಹಾದ ನಡೆದ ನಾಗಪ್ಪ ಹಾದಿ ಮೇಲೆ ಹಾದ ನಡೆದತ್ತ. ಇದು ಹೇಸಿಗೆ ಆಗ್ಬಿಡ್ತ ಜಂತ ಏನ ಅನ್ಸತ್ತ? ಮಶಿಬನಾಳ ಜಂತ ಏನಾಯ್ತ? ಏ ನಾಗ್ಯಾಗ ಹೋಗಿ ಅನ್ಸತ್ತದ. ಹೌದು, ಏನ್ ನಾಗ್ಯಾಗ ಹೋಗಿ ಅನ್ಸತ್ತ ಜಂತ ಮಶಿ ಹೇಸಿಗೆ ಆಗ್ಬಿದ್ದ. ಹೌದು, ನಾಗಪ್ಪ ಏನ್ ಮಾಡ? ಅವಾಗ ನಾಗಪ್ಪ ಶಾನ್ಯಾಗ ಇದ್ದತ್ತ. ಏನ್ ವಿಚಾರ ಮಾಡಿದವ? ಏನ್ ಮಾಡಿದ? ಇನ್ನ ಶೆಟ್ಟರ ಮನಗಂಡ ಬರ ಆಯ್ತಕರ ಕಚ್ಚಾಕ ಹೋಗ್ಕನ ಬಾಯಲ್ಲ ಹೇಸಿಗೆ ಹತ್ತೈತಿ. ಬ್ಯಾಡ ಬ್ಯಾಡ ಅಂದ್ರೆ ಸುಮ್ಮನೆ ಬಿಟ್ಟು ಹೋದತ್ತವ. ಹೌದು, ವಾದ ಟೈಮ್ದಾಗ ಇದು ಹೇಸಿಗೆ ಆಗಿಬಿದ್ದ ಜಂತ ಏನು ಮಾಡಿ ತಗೋತೈತೆ ನಮ್ಮ ಮಶಿ ಬಣದ. ಏನಾಯ್ತ ಮನಗಂಡ? ಈಗ ಹೆಂಗ ಬಿಸಿಲು ಬಿಡಾತೈತೆ ನೋಡು, ಹಿಂಗ ಬಿಸಿಲು ಬಿಡಾಯ್ತು. ಒಂದ್ ತಾಸು ಬಿಟ್ಟು ಮತ್ತೆ ನಾಗಪ್ಪ ಹೊರಗೆ ಬಂದವ. ಏ ನಾಗ ಮಗ ನನಗ ಅಂಜು ಹೋದ ನೋಡ ಜಯಂತ ಅಂತೈತಿ. ಆ ನಾಗ ಮಗ ನನಗ ಅಂಜು ಹೋದ ನೋಡು ಅಂತ. ಹೌದು, ಎಲ್ಲಿ ಹೋಗೈತಲ್ಲ ಇದು ಮಶಿಬನಾಳ ಜಯಂತ ಬಿಟ್ಟ. ಏ ಈ ನಾಗ ನನಗ ಅಂಜು ಹೋದ ಮಗ ಇವ ಅಂತ. ಹೌದು, ಅವಾಗ ಅವ ನಾಗಪ್ಪ ಒಂದು ತಾಸು ಬಿಟ್ಟ ಅದ ಹಾದಿಲೆ ಬಂದತ್ತ. ಏನ್ ಮಾಡ್ರು ಈ ಮಶಿಬನಾಳ ಜಯಂತ ಹೇಸಿಗೆ ಆಗಿಬಿದ್ದು ಬಿಸಿಲು ಬಡದ ಬಡದ ಏನ್ ಮಾಡಿತ್ತ? ಏನಾಗಿತ್ತು? ಸತ್ ಬಿದ್ದತ್ತ ಮಾಸ್ತರ್. ಶೆಟ್ಟದ ಬಿದ್ದತ್ತ ಬಿದ್ದಿತ್ತ ಅಂತ ಜಂತ ಬಂದತ್ತಿ. ಹೋದ ಹೌದು ವಿದ್ಯಾ, ನೀ ಶಾನ್ಯ ಇದಿ. ಹೆಂಗ ಶಾನ್ಯ ಇದಿ? ಹೌದ ಪಕ್ಕಾ ಶಾನ್ಯ ಅಲ್ಲಿ ನೀ ಹುಡುಗಿ. ಯಾಕಂದ್ರ ಇಂತ ದೈವದವರು ಕೂಡ್ಯಾರ. ಹೌದು, ಆರು ಶಾಸ್ತ್ರ 18 ಪುರಾಣ ವೇಸು ಯಾದ ಎಲ್ಲಾ ಓದ ಕುಡ್ದಂತ ಜ್ಞಾನಿಗಳು ಕೂಡ್ಯಾರು. ಹೌದು, ಅಂತವ್ರ ಮುಂದೆ ನೀ ಹೆಂಗ ಕಡಿಯಕಾಗಿ ಹೋಗ್ಬೇಕು ಅನ್ನೋದು ನಿನಗ ಗೊತ್ತಿಲ್ಲ. ಗೊತ್ತಿಲ್ಲ ಯಾಕ ಮೊದಲು ಸುಳ್ಳು ಆಗೈತೆ. ಸುಳ್ಳರ ಒಪ್ಕೊಂಡ್ರ ಹೋಗ್ಬೇಕು. ಹೌದು, ಬೇಕಾದ್ರೆ ನನ್ನ ಕಡೆ ತಪ್ಪಾಗೈತೆ ಅನ್ಬೇಕು, ಬೇಕಾದ್ರೆ ಸುಮ್ಮ ಹೋಗ್ಬೇಕು. ಹೌದು, ಅದನ್ನೆಲ್ಲ ಬಿಟ್ಟು ಅವ್ರ ಜೋಡಿ ಏನು ವಾದ ಹಾಕ್ತಾಳು? ಏನ್ ಹಾಕ್ತಾಳಪ್ಪ? ಏ ನೀವು ಅವ್ರ ಕಡೆ ಆಗಿರ್ರಿ, ನೀವು ಇವ್ರ ಕಡೆ ಆಗಿರಿ ಅಂದ್ರೆ ಅದು ಸಭಾ ಒಪ್ತೈತೆ ಅಂತ ಹೇಳೋದು. ಇದನ್ನ ಯಾಕಂದ್ರ ಅರ್ಧ ಮಂದಿ ನಿನ್ನ ಕಡೆನೂ ಇರ್ತೈತಿ, ಅರ್ಧ ಮಂದಿ ನನ್ನ ಕಡೆನೂ ಇರ್ತೈತಿ. ಎರಡು ಕಡೆ ಇರೋದು. ಯಾಕಂದ್ರ ಅವ್ರು ಹೇಳಿದಂತ ಮಾತು ಹೆಂಗ ಹೆಂಗತಮ್ಮ? ಇವತ್ತು ಒಂದ್ ದಿನ ನಡೀತೈತಿ, ನಾಳೆ ಅವ್ರು ಹೇಳಕ್ ಬರ್ತಾರ ನಮಗ. ಇಲ್ಲ, ಇವತ್ತು ಒಂದ್ ದಿನ ಹೇಳ್ತಾರ ಅವ್ರ, ನಾಳೆ ಬ್ಯಾರೆ ಸಭದಾಗ ನನಗ ನಿನಗದಾವ ಅಲ್ಲಿನ ಹೇಳಕ್ ಬರ್ತಾರ ನವ್ರ. ಹೌದ, ನನಗೆ ಹೇಳ್ತಾಳೆ, ನೀ ಕೇಳಿ ಮಾಡತ್ತದೆ ಅಂತ ನನಗೆ ಹೇಳ್ತಾಳು. ಆದ್ರೆ ಹಂಗೇನು ಆಗಂಗಿಲ್ಲ, ಅದು ನೋಡು ನನಗೇನು ಬೇಕು. ಏನು ಬೇಕು ನನಗೆ? ಯಾರು ಬೇಕಂದ್ರ ನೋಡಿ, ಇಂಡಿಲದ ಇಂಡಿ ಹವಾಲದಾರ ಅಂತವ್ರು ಒಬ್ರು ಗುರು ಬೇಕು. ಹೌದು, ನನಗೆ ಇಂಡಿ ಹವಾಲದಾರ ಅಂತವ್ರು ಒಬ್ರು ಗುರು ಬೇಕು. ಮಶಿಬನಾಳ ವಿದ್ಯಾಗ ಯಾರು ಬೇಕು? ಯಾರು ಬೇಕು? ನನ್ನಂತ ಒಬ್ಬ ಗಂಡ ಬೇಕು. ಹೌದು, ಗಂಡನ ಗುರು ಗಾಂಡನ ಬಿಟ್ರೆ ನಿರ್ವಾಗಿಲ್ಲ. ಗಾಂಡನಿಂದ ಸದ್ಗತಿ ಅಂತೇಳಿ ಶಾಸ್ತ್ರ ಬರದಾರ. ಬೇಕಾದ್ರೆ ಹೆಂತಿದಿಂದ ಸದ್ಗತಿ ಹೆಂತಿದಿಂದ ಗಾಂಡ ಅಂತೇಳಿ ಯಾರ ಬರ್ದಿರ ಅಂದ್ರ ಹೇಳ್ಕೊಡೋಣ ಮಾಸ್ತರ್. ಈಕಿಗೆ ಯಾಕೋ ಗಾದ್ಲಕ್ ಬದಂಕ ಅಂತೈತಿ ಮಾಸ್ತರ್. ಹ್ಞೂ ನಡೆದಲ್ಲ ಹಸು ಆತ್ಲ ಏನು ಮದ್ದು? ಯಾಕಂದ್ರೆ ಮೂರು ತಾಸು ಒದ್ರಾಡ್ಯಾಳ. ಹೌದು, ಮತ್ತೆ ಕೇಳ್ಬೇಕಿಲ್ಲ ಅದ. ಹೌದು, ಇರ್ಲಿ ಹೋಗಿ ನೀ ಎಲ್ಲ ತಯಾರು ಮಾಡಿ ಇಟ್ಟಾರ ಹೊಡೆದು ಬರೋಪ್ಪ. ಯಾಕಂದ್ರೆ ನೋಡು, ನಮ್ಮ ಕಮಿಟಿ ಅವ್ರು ಮೊದಲ ಹೇಳ್ಯಾರ. ಏನ್ ಹೇಳಪ್ಪ? ತಪ್ಪಿ ಎಲ್ಲಾರ ನೀ ಅವ್ವ ಅಂದ್ರೆ ನಿನಗೆ ರೊಕ್ಕ ಕೊಡಂಗಿಲ್ಲ ಅಂದಾರ ಅವ್ರು. ಅದ್ರ ಸಂಬಂಧ ಈಗ ಮಶಿಬನಾಳ ವಿದ್ಯಾ ಏನ್ ನಡೆಸಾಳು? ಏನ್ ನಡೆಸಾಳು? ಬರೀ ಅವ್ವ ಅವ್ವ ಅಂತಾಳ. ಹೌದು, ಅವ್ವ ಅನ್ನೋದಿಂದ ಏನೂ ಆಗಿಲ್ಲ, ಅಪ್ಪ ಅನ್ನೋದಿಂದ ಎಲ್ಲ ನಡೆದೈತೆ ಅಂತ ಹೇಳಿ. ಹೌದು, ಒಂದ್ ಸಖಿ ಮುಗಿಲಿ ಮಾಸ್ತರ್ ಹಿಂದಾಗಡೆ ಹೇಳೋಣ. ಈಕಿ ನನಗತ್ತಿ ಶಾಸ್ತ್ರ ಬಂದ ನಿನ್ನ.
ಬರೇ ಒಂದು ಪಾಲದಾವ ಇವ ನಾ ಒಂದು ಪಾಲದಾವತ್ತ ಈ ಮಶಿಬನಾಳು ಇದ್ದಾಗ ಎಂಟು ಪಾಲದಾವತ್ತ ಹೌದು ಅಂದಾಗ ಎಷ್ಟು ದ್ವಾರದಾಗ ಇತ್ತಿದ್ದ ಡೇಬಿ ಹೌದು ಎಷ್ಟು ಡೇಬಿ ಆಗೈತಿ ನೋಡಿದಲ್ಲ ಮಾಸ್ತರ್ ಎಂಟು ಪಾಲ ನಿನ್ನೇತಿ ಒಂಟು ಪಾಲದಾವ ಅಂತ ಹೇಳ್ತಿ ನೀ ಹೆಚ್ಚ ಹೆಂಗ ಹಾಕಿದ್ದಾಳ ನೀ ಹೆಂಗ ಹೆಚ್ಚಾಕ್ಯೋ ಕನ್ನಡ ಲಕ್ಷ್ಮಣ ಅಂತ ಹೇಳ್ತಾಳು ಆದ್ರೆ ನಮ್ಮ ಪರಮಾತ್ಮ ಇರ್ಬೇಕಾದ್ರೆ ಏನ್ ಮಾಡ್ಯಾನಂದ್ರ ಏನ್ ಮಾಡ್ಯಾನ ಪರಮಾತ್ಮ ನಮಗ್ ಯಾಕೆ ಒಂದ ಪಟ್ಟು ಕೊಟ್ಟಾನಂದ್ರ ಇದು ಗೊತ್ತಾಗಿ ಒಂದ ಪಟ್ಟಿನಾಗ ಏನೇನಾಗೈತೆ ಅನ್ನೋದು ಎಲ್ಲ ಗೊತ್ತೈತೆ ಆಕೆಗೆ ಹೌದು ಕರೆ ಸುಮ್ಮ ನಾಟಕ ನಡೆಸಾಡಿಲಿ ಸಭದ ಮುಂದ ಹೆಂಗಪ್ಪ ಹೆಂಗ ನಾಟಕ ನಡೆಸಾಳಂದ್ರ ಗಂಡಿನಿಂದ ಎಲ್ಲ ಆಗೈತಿ ಗಂಡನ ಬಿಟ್ಟರೆ ನನಗೆ ನಿರ್ವಹ ಇಲ್ಲ ಅಂತ ಗೊತ್ತೈತಿ ಕರೆ ಆಯ್ತಿ ಆದ್ರೂ ಏನಂತಾಳು ಏನಂತಾಳ ಎಂಟು ಪಾಲದಕ್ಕೆ ನಾ ಹೆಚ್ಚನೇಕದನಿ ದೊಡ್ಡಕ್ಕದನಿ ಅಂತ ಹೇಳ್ತಾಳು ಆದ್ರೆ ಎಂಟು ಪಾಲೆಲ್ಲ ನೀನು ದೊಡ್ಡ ಇದ್ರ ಹೌದು ನನ್ನ ಕಡೆ ಬಂದ ಮೇಲೆ ನಾವು ಒಂದ ಪಟ್ಟಿ ನಾವು ಅಂತ ಹೇಳ್ತಿ ಹೌದು ನಂದು ಒಂದ ಪಟ್ಟಿನಾಗ ಈ ಮಶಿಬನಾಳು ವಿದ್ಯಾ ನನ್ನ ಕೈಯಾಗ ಸಿಕ್ಕ ಈಕೆ ಡೇಬಿ ಏನಾಗೈತಿ ಗೊತ್ತೈತೆ ಮಾಸ್ತರ್ ಒಂದ್ ಮಳ ಹಿಗೈತಿ ಒಂದ್ ಪೂಟ ಮುಂದೆ ಬಂದೈತಿ ಹೋ ಮಾಸ್ತರ್ ಒಂದ ಪಟ್ಟಿಗೆ ಇದು ಹೌದು ಅಕಸ್ಮಾತ್ ನಮ್ಮ ಪರಮಾತ್ಮ ಇನ್ನೊಂದು ಪಟ್ಟಿ ಇಟ್ಟಿದಂದ್ರ ಏನಾಕಿತ್ತ ಈ ಮಶಿಬನಾಳು ಡೇಬಿ ಹೊಡೆದ ಚಿಪ್ಪಾಡಿ ಹಾಕಿತ್ತು ಇವತ್ತು ಹೌದು ಸೋಮ ನನ್ನ ಕೈಲೇ ಅನಿಸ್ಕೋಬೇಡ ಅಂದ್ ಬೇಸ್ಕೋಬೇಡ ಹೌದು ಸೋಮ ಮರ್ಯಾದೆ ಇಟ್ಕೊಂಡು ನಡೆಯುತ್ತೆ ಹೌದು ಆದ್ರೂ ಏನ್ ಕೇಳ್ತಾಳ ಮಾಸ್ತರ ಏನ್ ಕೇಳ್ತಾರ ಬಹಳ ಚಂದ ಕೇಳ್ಯಾಳು ಬರೇ ಒಂದ ಪ್ರಶ್ನೆ ಕೇಳ್ಯಾಳ ಅದನ್ನ ಕೇಳಿನಂದ್ರ ಏನ್ ಮಾಡ್ತಾಳ ಈಕೆ ಹೇಳ್ತಾಳು ಆ ಒಂದ್ ಪ್ರಶ್ನೆ ಹೇಳಿನಂದ್ರ ಇವತ್ತಿನ ರೊಕ್ಕ ಎಲ್ಲ ಬಿಟ್ಟು ಹೋಗ್ ಅಂತ ಹೇಳ್ಯಾಳ ಹೌದು ಹೌದು ಆ ಒಂದ್ ಪ್ರಶ್ನೆ ಹೇಳಿನಂದ್ರ ರೊಕ್ಕ ಎಲ್ಲ ಬಿಟ್ಟು ಹೋಗಿ ಅಂತ ಹೇಳು ಹೌದು ಈ ಸಖಿ ಬಿಡಿಸಿ ಮೊದಲು ಅದನ್ನ ತಗೋಣು ನಡಿ ಹಿಂಗ್ಯಾಕ ಗದ್ಲ ಬದ್ಲ ಆಗಕೈತಿ ನನಗ್ ತಿಳಿವತ್ತಾಗೈತ ಏನಾಗೈತಮ್ಮ ಇರ್ಲಿ ಯಾಕಂದ್ರ ನೋಡ್ರಿ ಎಲ್ಲಾರು ಏನ್ ಎದ್ದು ಹೋಗಕ್ ಹೋಗ್ಬೇಡ್ರಿ ಆತ ನಮ್ದು ಇನ್ನೊಂದು ತಾಸೈತಿ ಟೈಮ್ ನೀವು ಕರಿತನಂದ್ರು ಮಾತ್ ನಾವು ಹಳಿ ಬರೋರಲ್ಲ ಮಾತ್ ಮುಂದೆ ಹೇಳ್ರಿ ಆಟ ಬರೋರು ನಾವು ಯಾಕಂದ್ರ ನೋಡು ಏನ್ ಮಾಡ್ಯಾರಪ್ಪ ಏನ್ ಕೇಳ್ತಾಳ ಮಶಿಬನಾಳು ವಿದ್ಯಾ ಮಹಾಭಾರತದಾಗಿಂದ ಒಂದು ಸುದ್ದಿ ತೆಗದಾಳ ನಾ ಏನಂತ ಕೇಳಿ ನಿನ್ನಿಮ್ಮ ಗಾಂಧಾರಿ ಒಂದು ಹೋಂಚನ ಸಂಗಾಟ ಮದುವೆ ಆಗ್ಬೇಕಾದ್ರ ಏನ ತ್ರಾಸ ಬಿದ್ದಾಗ ಕೇಳಿ ಹೌದು ಆದ್ರೆ ಆಕೇನ್ ಹೇಳ್ತಾಳು ಒಪ್ಕೊಂಡು ಹೋಗ್ಯಾಳ ಒಪ್ಕೊಂಡ ಅಲ್ಲಿ ಏನು ಆಕೆಗೆ ಬಂದಾಟ ಹೇಳಿ ಹೋಗ್ಯಾಳ ಅದ ಕರೆಯರ ಇರ್ಲಿ ಸೋಳರ ಇರ್ಲಿ ಹ್ಯಾಂಗಾರ ಇರ್ಲಿ ಸೋಮ ಹೇಳಿದ ಆಟಾಳ ಯಾಕಂದ್ರ ನೋಡು ಹೌದು ಇವತ್ತು ದಾಡಿದು ಅಂದ್ರೆ ಮುಂದೆ ಸಿಗತೈತೆ ಅಂತ ಕೇಳ್ದ ತಿಳ್ದಾಳ ಆಕೆ ಹಂಗೇನ್ ಆಗಂಗಿಲ್ಲ ನೋಡು ಕರೆಯಕ ದಗದೈತಿ ಸುಳಿಗೆ ಯಾವತ್ತು ದಗದಿರಂಗಿಲ್ಲ ಇಲ್ಲ ಯಾಕಂದ್ರ ನನ್ನ ಒಂದು ವಿಷಯ ಏನ್ ಕೇಳ್ತಾಳು ಏನ್ ಕೇಳ್ತಾಳು ಅನದಾಳ ಲಕ್ಷ್ಮಣ ನಿನ್ನೇನು ನಾ ಬ್ಯಾರೆ ಏನು ಕೇಳಂಗಿಲ್ಲ ಒಂದ ಪ್ರಶ್ನೆ ಕೇಳ್ತೀನಿ ನಾ ಒಟ್ಟ ಅದನ್ನ ನನಗೆ ಹೇಳುವತ್ತ ಕೇಳ್ತಾಳ ಹೌದು ಪಾಂಡವರ ಒಳಗ ಐದು ಮಂದಿ ಅದಾರು ಪಾಂಡವರ ಒಳಗ ನೋಡು ಏನತ್ತ ಕೇಳ್ತಾಳು ಐದು ಮಂದಿ ಅದಾರು ದ್ರೌಪದಿ ಖಂಡಗಳು ಅದನ್ನೇನು ಓದ ಸುಡ್ತಿ ಅದಕ್ಕೆ ಮೊದಲು ಒಂದು ಕೇಳ್ಯಾಳ ಏನ್ ಕೇಳ್ಯಾಳ
ಏನ ಕೇಳ್ಯಾಳಂದ್ರ ದುರ್ಯೋಧನಗ ಪ್ರಾಣಗ ಹೋಗ್ಬೇಕಾದ್ರ ತೊಡಿ ಒಳಗ ಯಾಕಾಗೈತಿ ಅಂತ ಕೇಳ್ತಾರ. ಇದೊಂದು ದೊಡ್ಡ ಪ್ರಶ್ನೆ ಆಗೈತೆ. ನಮ್ಮ ಊರಿಗೆ ಬಾ ದನಾಕೈ ಹುಡುಗರು ಹೇಳ್ತಾರೆ ಇದನ್ನು. ಹೌದು, ಇನ್ನೇನು ದೊಡ್ಡ ಕೇಳ್ತಾಳಿಕೆ. ಯಾಕಂದ್ರೆ ಒಂದ ಮಾತಿನಾಗ ನಿನಗೆ ಹೇಳಬೇಕಾದ್ರ ಏನಾಗಿತ್ತಮ್ಮ, ಗಾಂಧಾರಿ ಯುದ್ಧ ನಡುಕಿತ್ರ ಮೊದಲ ಏನು ಮಾಡ್ತಾಳ, ಧರ್ಮಗೊಂದ ಮಾತು ಹೇಳ್ತಾಳ. ದುರ್ಯೋಧನಗೆ ಏನಂತ ಹೇಳ್ತಾಳಂದ್ರ ಯುದ್ಧ ನಾಕ ನೀವೆಲ್ಲ ಹೊಂಟರಿಕ್ರಿ ಅದೆಲ್ಲ ಕರೆ ಐತಿ. ಏನಂತ ಹೇಳ್ತಾಳ ದುರ್ಯೋಧನಗ, ಗಾಂಧಾರಿ ಹೇಳ್ತಾಳು ನೀವೆಲ್ಲ ಯುದ್ಧ ಆಡಕ್ ಹೊಂಟ್ರಿ ಅದೆಲ್ಲ ಬರಾಬರಿ ಐತಿಪ್ಪ, ಆದ್ರ ಪಾಂಡವರು ಬಲಶಾಲಿಗಳದಾರ, ಬಲಶಾಲಿಗಳದಾರ, ನೀವೆಲ್ಲ ಯುದ್ಧ ಆಡಕ್ ಹೊಂಟರಿಕ್ರೆ ನಿನಗ ಜಯ ಆಗ್ಬೇಕಾದ್ರ ನಂದೊಂದು ಮಾತೈತಿ ಅಂತ ಹೇಳ್ತಾಳ ಗಾಂಧಾರಿ. ದುರ್ಯೋಧನಗೆ ಏನಂತ ಹೇಳ್ತಾಳು, ಎಂದ ನಿಮ್ಮ ಅಪ್ಪನ್ನ ಮದುವೆ ಆಗೇನಿ ಆಗೇನಿ ನೋಡು, ಅಂದಿನ ಹಿಡಿದನ ಏನಾಗೇನಿ, ನನಗ ಕಣ್ಣಿದ್ರು ಕಣ್ಣಿಗೆ ಅರಿವಿ ಕಟ್ಕೊಂಡ ನಾ ಕೂಡಾಗೇನಿ, ತಪಸ್ಸು ಮಾಡೇನಿ, ಎಷ್ಟು ದಿನ ನಾ ತಪಸ್ಸು ಮಾಡೇನಿ, ಎಷ್ಟು ದಿನ ತಪ್ಪ, ಇವತ್ತು ನನ್ನ ವಿಫಲ ಆಗೋ ಕಾರ್ಯಕ್ರಮ ಬಂದೈತಿ, ಇವತ್ತು ಅದಕ್ಕೆ ಪಲಾಶಿಗೂ ಟೈಮ್ ಬಂದೈತಿ, ನೀವು ಇದ್ದ ಅದಕ್ಕೆ ಹೋಗಕ್ಕಿತ್ರ ಮೊದಲು ಮುಂಜಾನೆ ಎದ್ದು ಹೊಳ್ಯಾಗ ಜಳಕ ಮಾಡಿ ನನ್ನ ಮುಂದೆ ನೀನು ನಿಸ್ಸಂಗಾಗಿ ಬಂದು ನಿಲ್ಲಬೇಕು. ನನ್ನ ಮುಂದೆ ಯಾವಾಗ ನೀನ್ ನಿಸ್ಸಂಗಾಗಿ ನನ್ನ ಮುಂದೆ ನಿಲ್ಲುತ್ತೆ ನೋಡು, ನಾ ಕಣ್ಣಿನ ಬಟ್ಟೆ ತೆಗೆದು ಪ್ರಥಮದಾಗ ನಿನ್ನ ನೋಡ್ತನು, ನಾ ನಿನ್ನ ನೋಡಿದ ಬಿಟ್ಟ ಏನಾಕತ್ತಿ, ನಿಂದೆಲ್ಲ ಶರೀರ ಎಲ್ಲ ಓದ್ರ ಆಕತ್ತಿ, ನಿನಗೆ ಯಾವತ್ತೂ ಸಾವಿರಂಗಿಲ್ಲ ಅಂತ ಹೇಳಿ ಗಾಂಧಾರಿ ಹೇಳು. ಗಾಂಧಾರಿ ಹೇಳಿದಾಗ ಅವಾಗ ಏನ್ ಮಾಡ್ತಾನು, ದುರ್ಯೋಧನ ಹೋಗಿ ನಶಿಕನಾಗಿ ಅದು ಜಳಕ ಮಾಡಿ ಬರುವಾಗ, ಜಳಕ ಮಾಡಿ ಅಲ್ಲಿ ಬರುವಾಗ ಒಂದು ದಗದಾತ ಅಲ್ಲಿ ಮಾಸ್ತರ್ ಏನಾಯ್ತು, ಕೃಷ್ಣ ಪರಮಾತ್ಮ ಅಲ್ಲಿಗೆ ಹೋದ. ಕೃಷ್ಣ ಪರಮಾತ್ಮ ಅಲ್ಲಿಗೆ ಹೋಗಿ ಅವ್ ಹೇಳ್ತಾನ ದುರ್ಯೋಧನಗ, ಹೆಂಗೋ ಬೆಳೆದಿಟ್ಟು ದೊಡ್ಡಮಾಗೇದಿ ಇಟ್ಟು ಎಲ್ಲ ದುರ್ಯೋಧನ ಬೇರೆ ತಗದೈತಿ, ಎಂತ ಹೋಗಿ ನಿನ್ ನಿಸಂಗಾಗಿ ನಿಮ್ಮ ಮಾನ ಮುಂದೆ ನಿಲ್ಲತಿ ಅಂತ ನಿನಗ ಮಾನ ಮರ್ಯಾದೆ ಹೇಳ್ತು ಅಂತ ಕೇಳ್ತ. ಯಾರು ಕೇಳ್ತಾನ, ಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮ ಇದ್ದಾಗ ಆ ದುರ್ಯೋಧನ ಕೇಳ್ತಾನು, ನಿನ್ನ ತಾಯಿ ಮುಂದೆ ಹೋಗಿ ನಿಲ್ಲಕ ನಿನಗ ನಾಚಿಕ ಬರಂಗಿಲ್ಲ ನಾತಿದನು ಒಂದು ಮಾತಿಡ್ತಾನ. ಇಟ್ಟಾಗ ಅವ ಏನ್ ಮಾಡ್ತಾನ, ಕೃಷ್ಣ ಮಾತು ಹೇಳೋದು ಕರೆ ಆಯ್ತ ಅಂತ ತಿಳ್ಕೊಂಡು ಏನ್ ಮಾಡ್ತಾನು, ಲಂಗಟ ಸುತ್ತಕೊಂಡ, ಲಂಗಟ ಲಂಗಟ ಸುತ್ತಕೊಂಡು ಏನ್ ಮಾಡ್ಯಾನು, ಹೋಗಿ ತಾಯಿ ಮುಂದೆ ನಿತ್ತಾನ. ಅವಾಗ ಗಾಂಧಾರಿ ಏನ್ ಮಾಡ್ತಾಳ, ತನ್ನ ಕಣ್ಣಿಗೆ ಕಟ್ಕೊಂಡಂತ ಬಟ್ಟಿ ಬೀಚಿ ನೋಡ್ತಾಳು, ನೋಡಿದ ತಕ್ಷಣ ಏನಾತು, ದುರ್ಯೋಧನ ಶರೀರ ಎಲ್ಲ ವಜ್ರ ಆತ ಮಾಸ್ತರ್, ಕರೆ ತೊಡ್ಯಾಗ ಯಾಕೆ ಜೀವ ಹೋತು ಅಂತ ಕೇಳ್ತಾಳು. ಅವ ತಾಯಿಗೆ ಹೋಗಿ ನಾ ತೋರಿಸಬಾರ್ದಂತ ತಿಳ್ಕೊಂಡ ಏನ್ ಮಾಡಿದ, ಯಾವಾಗ ಅವ ಅರಿವಿ ಹೊತ್ಕೊಂಡು ಬಂದ ನೋಡು, ಅದ್ರ ಸಂಬಂಧ ಅಲ್ಲಿ ಅಟ್ಟ ಉಳಿಬೇಕಾಗೈತಿ, ಶರೀರ ಉಳಿದ ಅಲ್ಲಿ ಶರೀರ ಅಲ್ಲಿ ಅಟ್ಟ ಉಳಿಬೇಕಾಗೈತಿ. ಅವ್ ಭೀಮ ಅವನ ಮರಣ ಮಾಡ್ಬೇಕಾದ್ರ ಅಲ್ಲಿ ಗದೆದಿಂದ ಬಡದಾಗ ಮರಣ ಆಗೈತಿ. ಇದು ಕರೆ ಆಯ್ತೋ ಅನ್ನೋ ಸುಳ್ಳು ಆಯ್ತೋ ಸಬದವ್ರು ಹೇಳ್ಬೇಕು, ಯಾಕಂದ್ರೆ ಇವತ್ತು ರಕ ಬಿಡಿಸ್ತಿರ್ಲಿ ಆಕೆ ಕೈದಿಂದ ಆಕೆ ಒಟ್ಟ ರಕ ಒಯ್ಬಾರ್ದು ಇವತ್ತು. ಯಾಕಂದ್ರೆ ನೋಡು, ಅದ ಕೇಳುದ ಸಸಾರ ಅಂತ ಕರೆ, ಹೇಳುದು ಬಹಳ ಬಿರಿ ಐತಿ ವಿದ್ಯೆ. ಹೌದು, ಅದೇನ ಅನ್ಕೊಂಡಾಟ ಸರಳ ಆಗ್ತದ ಅಂತ ಹೇಳುದು. ಇದನ್ನ ಮತ್ತೇನಂತ ಕೇಳ್ತಾಳು, ಈ ಮನಿ ಅಂದ್ರ ನಂದೈತಿ, ಈ ಮನಿಗೆ ನೀ ಬಾಡಿಗೆ ಕೇಳಕ್ ಬರ್ಬೇಕಾದ್ರ ಮೊದಲು ಮನಿ ಬಾಡಿಗೆ ಕೇಳಕ್ ಬರ್ಬೇಕಾದ್ರ ಮನಿ ಎಂತದೈತೆ ಅಂತ ನೋಡಾಕ ಬರ್ತಾನ ಅಂತ ಹೇಳ್ತಾಳ ಆಕೆ. ಮೊದಲ ಅಲ್ಲಿ ಮನಿ ನೋಡಾಕ ಬರ್ತಾನಂತ ಹಿಂದಾಗಡೆ ಅಲ್ಲಿ ಹೋಗಿರ್ತಾನಂತ ಅತಿ ಕೇಳ್ತಾಳ. ಆದ್ರ ಮನಿ ಅಲ್ಲಿ ಬಾಡಿಗೆ ಕೇಳೋಕಿತ್ರ ಅಲ್ಲಿ ಬರೋಕಿತ್ರ ಮೊದಲು ಅವ ಮನಿ ಬಾಡಿಗೆ ಕೇಳೋತ್ನಾಗ ಯಾರನ್ನ ಹೋಗಿ ಕೇಳ್ತಾನು, ಈ ಮನಿ ಮಾಲಕ್ ಯಾವ್ದ್ರಿ ಅಂತ ಕೇಳ್ತಾನು. ಏನ್ ಹೋಗಿ ಡೈರೆಕ್ಟ್ ಮನ್ಯಾಗ ಹೋಗಿರ್ತಾನ, ಮೊದಲ ಮನಿ ಮಾಲಕ ಭೇಟಿ ಆಗಿ ನಾವೊಂದು ನಾಲ್ಕು ದಿನ ಇಲ್ಲಿ ಇರಾವದನ್ರಿ ಅಂತ ಅವಾಗ ಅವ್ಗೆ ಹೇಳಿದಾಗ ಅವನಿ ಇಷ್ಟ ದಿನ ಇರಪ್ಪ ಅಂತೇಳಿ ಅವಗೊಂದು ಸೀಮೆ ಕೊಟ್ಟಾನ. ಯಾವ ಕೊಟ್ಟನು, ಪರಮಾತ್ಮ. ಪರಮಾತ್ಮ ಮಾಲಕ ಅಲ್ಲಿ ಕೊಟ್ಟಾಗ ನನ್ನ ಜೀವಾತ್ಮ ಬಂದ ಆ ಮನಿ ಒಳಗ ವಾಸ ಮಾಡ್ಬೇಕಾಗೈತಿ, ಅಟ್ಟ ದಿನ ಇರ್ಬೇಕಾಗೈತಿ ಅಲ್ಲಿ ಮಾಲಕ. ಅದಾನ ಏನ್ ನನ್ನ ಮನಿ ಮೊದಲ ತಯಾರಾಗೈತಿ ಅಲ್ಲಿನ ಇಲ್ಲ, ಈ ಮನಿ ಹೆಂಗ, ಈ ಮನಿ ಮೊದಲು ಸಜ್ಜಾಗೈತಿ ಅಂದ್ರ ಅದ್ ಯಾರ್ದಿಂದ ಸಜ್ಜಾಗೈತಿ ಹೇಳನಿ ಅಂತ ಹೇಳಿನ ಹೇಳ ನೀ ಕೇಳ ಇಲ್ಲ ಹೆಂಗ್ ಸಜ್ಜಾಗೈತ್ರಿ ಹೇಳಾಕ ಬರಂಗಿಲ್ಲ. ಯಾಕಂದ್ರ ನೋಡು, ಮೊದಲ ಅಂದಾರ ಹೆಣ್ಣು ಮಕ್ಕಳು ಬುದ್ಧಿ ಮೊಳಕಾಲ ತೆಳಗ ಅಂದಾರು, ಅದನ್ನೇನು ಸುಳ್ಳು ಅಂದಾರ ಅಂತ ತಿಳಿದಿನಿ. ಯಾಕಂದ್ರ ಗಂಡು ಮಕ್ಕಳು ಮಾಡೋ ಕೆಲಸ ಗಂಡು ಮಕ್ಕಳೇ ಮಾಡ್ಬೇಕ, ಹೆಣ್ಣು ಮಕ್ಕಳು ಮಾಡೋ ಕೆಲಸ ಹೆಣ್ಣು ಮಕ್ಕಳೇ ಮಾಡ್ಬೇಕು. ಮತ್ತಿದ್ರ ಗಿಚ್ಚಿ ಗಿಲಿಗಿಲಿತ್ತಮ್ಮ ಇದೇನು ಅದ ಗಿಲ್ಗಿಚ್ಚಿ ಆಡ್ಸಿಕ್ಕ ಈಗ ರಾಟಿ ಬಿದ್ದ ಮಕ್ಕಳ ಆಡಸುತ್ತೇಡ. ಅವ್ರ ಸನ್ನಿದಾಗ ಹೋಗಬೇಡ, ಯಾಕಂದ್ರ ಅವ್ರ ಪಾಪ ಪ್ರಾಣಿಗಳು ಅದ್ರ ಅವ್ರ ಅಲ್ಲ. ಇದು ಏನ ಸುಮ್ಮಿದಕ್ಕ ಬ್ಯಾಡ ಬ್ಯಾಡ ಅಂತ ಹೇಳ್ತಾರ ಕರೆ, ಕೇಳಂಗಿಲ್ಲ ಏರ್ನೋದು ಕೇಳುವಂತದಲ್ಲ. ಯಾಕಂದ್ರ ಈಕಿ ಹೆಚ್ಚ ಹೇಳ್ತಾಳ ಜಗದಾಗ,
ಒಂದೇ ಮಾತ್ರ ಹೇಳ್ತೀನಿ ನಿನಗೆ, ಯಾಕಂದ್ರೆ ನೋಡು ಕಲಿಯುಗದಾಗ ಜೀವಾತ್ಮ ಅಂದ್ರೆ ಹೆಂಗಿರ್ತಾನೋ ಶರೀರದಾಗತ್ತ ಕೇಳಾಳಕ್ಕೆ. ಹೌದು, ಕೇಳಾಳನ್ನು ಬಿಟ್ಟ ಹೆಂಗ ಹೇಳ್ಬೇಕಾಗೈತಿ ಅಂದ್ರೆ ಹೆಂಗಿರ್ತಾನೆ ಬರೇ ಒಂದು ದೃಷ್ಟಾಂತ ಹೇಳ್ತೀನಿ ನನಗೆ, ಜೀವಾತ್ಮ ಶರೀರ ಒಳಗೆ ಹೆಂಗದಾನ ಅನ್ನೋದ. ಯಾಕಂದ್ರ ಹಾಲಿನ ಒಳಗೆ ಏನು ಹುಡ್ತೈತಿ ಮಾಸ್ತರ? ಹಾಲಿನ ಒಳಗೆ ಮೊಸರು ಹುಡ್ತೈತಿ. ಮೊಸರಿನಾಗ ಏನು ಹುಡ್ತೈತಿ? ಬೆಣ್ಣೆ ಹುಡ್ತೈತಿ. ಹೌದು, ಬೆಣ್ಣೆ ಒಳಗೆ ಏನು ಹುಡ್ತೈತಿ? ತುಪ್ಪ ಹುಡ್ತೈತಿ. ಈ ತುಪ್ಪ ಒಂದಿಟ್ಟು ಜಳಕ್ಕೆ ಕಾಯಿಸಿದ ಬಿಟ್ಟ ಏನಾಕೈತಿ? ನೀರಾಕತಿ. ನೀರಾದ ಅದ ತುಪ್ಪ ಆಕೈತಿ. ಅದನ್ನ ಹೊಳ್ಳಿ ಹಾಲಿನಾಗ ಕೂಡಿಸ್ತಾನಂದ್ರೆ ಕೂಡ್ತೈತೆ ಅನ್ನೋದ ಇಲ್ಲ ದೇವ್ರಿಗೆ ಒಪ್ಪ. ಯಾಕಂದ್ರೆ ನೋಡುವ ಅದ ತುಪ್ಪ ಯಾರ ಒಳಗೆ ಹುಟ್ಟೈತಿ? ಹಾಲಿನಾಗ ಇರ್ತೈತಿ. ಕರೆ ಅದ ಹೊಳ್ಳಿ ಹಾಲಿನಾಗ ಕೂಡಂಗಿಲ್ಲ. ಅದು ಯಾಕೆ ಯಾಕೆ ಕೂಡಂಗಿಲ್ಲ? ಯಾಕಂದ್ರೆ ಪರವಸ್ತು ಅನ್ನುವಂತ ಬೇರೆ ಇರ್ತಾನು. ಹೌದು, ನಿನ್ನ ಒಳಗೆ ಅವ ಇರ್ತಾನ. ಕರೆ ನಿನ್ನ ಹಚ್ಕೋಂಗಿಲ್ಲ ಅವ್ ನಿನ್ನ ಒಳಗೆ. ಹೌದು, ಪರವಸ್ತು ಅನ್ನುವಂತ ಬೇರೆ ಇರ್ತಾನು. ಹೌದು, ಈಗ ಸದ್ದ ಹಾಲಿನಾಗ ತುಪ್ಪ ಹೋಗಿದ್ರೆ ಅದ ಹಾಲಿನಾಗ ಕೂಡಂಗಿಲ್ಲ. ಕೂಡಂಗಿಲ್ಲ, ಹಾಲು ಒತ್ತಾಟಿ ಆಕತಿ, ತುಪ್ಪ ಒತ್ತಾಟಿ ಆಕತಿ. ಆ ತುಪ್ಪ ಇದ್ದಂಗ ನನ್ನ ಪರಮಾತ್ಮ ಅದಾನ ಇವತ್ತು ನಿನ್ನ ಶರೀರ ಒಳಗೆ. ಹೌದು, ಯಾಕಂದ್ರೆ ನಿನ್ನ ಯಾವತ್ತು ಅವ ಹಚ್ಕೋಂಗಿಲ್ಲ. ಇನ್ನೊಂದು ಮಾತು ಏನ್ ಹೇಳ್ತಾಳೆ? ಏನ್ ಹೇಳ್ತಾರೆ? ಬಹಳ ಶಾನೆ ಅಂದಾಳ ಮಾಸ್ತರ್ ನೋಡು. ಶಾಸ್ತ್ರದಾಗ ಕೇಳಬೇಕಾದ್ರೆ ಈ ದುರ್ಯೋಧನ ಪ್ರಶ್ನೆ ಅಟ್ಟ ಕೇಳ್ಯಾಳ. ಹೌದು, ಬರೇ ಈಕೆ ಮಾತಾಡೋ ಪ್ರಶ್ನೆ ಹೆಂಗ? ಬರೇ ಇಲ್ಲ ಜನಮೆಚ್ಚಿಗೆ ಮಾತಾಡ್ತಾಳು. ಗಾಂಧಿ ಅದಕ್ಕ ಆತ ಕೇಳ್ತಾಳ. ಹೌದು, ನಾ ಏನ್ ಹೇಳಿ ನೀ ಕುಂಬಸ ಮಾಡ್ಕೊಳಕ್ ಹೊತ್ತಂಗ ಆಗೈತಿ ಮಶಿಬ್ ನಾಳ ವಿದ್ಯಾ ಅಂತ ಹೇಳಿ. ಹೌದು, ಆಕೇನ್ ಹೇಳ್ತಾಳು? ಯಾಕಂದ್ರ ನೋಡು, ನಮ್ಮ ಜ್ಞಾನಿಗಳು ಬಂದಾರ ಇವತ್ತು ಅವ್ರ ಊರಿಗೆ. ನಿನ್ನೆ ನಮ್ಮ ಕಾರ್ಯಕ್ರಮ ಇದ್ದು ಕರೆ. ಹೌದು, ಏನೋ ಒಂದು ಆತಂಕ ಆಗಿ ನಮ್ಮ ಸದಾಶಿವ ಮುತ್ಯಾವಳ ಊರಾಗ ಚಿಕ್ಕ ಬೆನೂರದಾಗ ನಮ್ಮ ಕಾರ್ಯಕ್ರಮ ಕ್ಯಾನ್ಸಲ್ ಅದು. ಯಾಕಂದ್ರ ಸ್ವತಃ ಅವರ ಹೇಳ್ಯಾರ, ಯಾಕಂದ್ರೆ ನಾಳೆ ನಿಮ್ಮ ಅಲ್ಲಿ ಮೈಸೂರಿಗೆ ಕಾರ್ಯಕ್ರಮ ಅದಾವ ಅಂದ್ರ ಸ್ವತಃ ನಾನು ಬರ್ತಾನಂತ ಒಪ್ಕೊಂಡ ಆ ಗುರುಗಳಾದ್ರು ಬಂದು ಕೂತಾರ. ಯಾಕಂದ್ರ ಅಂತ ಜ್ಞಾನಿಗಳ ಮುಂದೆ ನಾವು ಏನ್ ಮಾತಾಡ್ಬೇಕಾಗೈತಿ? ಯಾಕಂದ್ರ ಆ ತತ್ಪರ್ಯ ಬೇರೆ ಐತಿ. ಆದ್ರೂ ಆಕಿ ಕೇಳ ಅನ್ನುವಂತ ಭಾಷೆಗೆ ನಾವು ಮಾತಾಡ್ಬೇಕಾಗೈತಿ. ಆದ್ರೆ ಆಕೆ ಏನ್ ಮಾತಾಡಿ ಹೋಗ್ಯಾಳು? ಏನ್ ಮಾತಾಡಿರ್ತಾನ? ಕುಬಸಕ್ಕ ನಾ ಕೂಡ್ತನು, ನನಗ ಮಾಡ್ಕೊಳಕ್ ಆಗಿರ್ತೈತ ತಾಕಿ ಕುಬಸ ಮಾಡ್ಕೋವಂಗ. ಹೌದು, ಕುಬಸ ಮಾಡ್ಕೋವಂಗ ನನಗಾಗಿರ್ತೈತಿ. ನಾ ಕುಬಸ ಕೂತಿರ್ತನು. ಹೌದು, ಆದ್ರ ಮಗಳಾಗ ನನ್ನ ಮಗಳಾಗ ನೀ ಯಾಕೆ ಕೊಡ್ತು ಕನ್ನಡ ಲಕ್ಷ್ಮಣ ಅಂತ ಕೇಳ್ತಾಳೆ. ನಿನ್ ಯಾವ ಬಸರು ಮಾಡ್ಯಾನು ಅಂತ ಕೇಳ್ತಾಳು. ಅದನ್ನಾಕ ಮುಚ್ಚಿಡ್ತ ವಿದ್ಯಾ ಎಟ್ಟು ಹೊತ್ಸದಿಯ ನೀನ? ಯಾಕಂದ್ರ ಅವ ಹಾಲ್ ಕುಬಸ ಕಾಣ ಅವನ್ ಯಾರು ಬಸರು ಮಾಡಿಲ್ಲ. ಇಲ್ಲ, ಅವನ್ ನಿನ್ನ ಮಗಳಾಗ ಕುಂಡ್ಬೇಕಾದ್ರೆ ಎದಕ್ಕ ಕೂತಾನಂದ್ರ ಯಾಕ ನಾ ಹೆಂಗ ಬಸರು ಮಾಡಿ ನೋಡತ್ ಹೇಳಾಕ ಕೂತಾನ ಹುಚ್ಚಿ ನೋಡ್ ಬುಟ್ಟಿ ಹೆಂಗ ತಂದಿನ ಮುಂದ ಮಾತಾಡಬಾರ್ದ ಮಾತಾಡಬಾರ್ದ ಅಂದ್ರು ಮಾತು ಹೋದ ಅಲ್ಲಿ ಇಡ್ತಾಳ. ಏನ್ ಮಾಡಕ್ ಹೋಗ್ಬೇಡ ಶಾನೆ ಆಯ್ದಾಳು. ಇದು ಕ್ವಾಕ್ ಕೊಕ್ಕಾಕ್ ಮಾಡುದು ಹೋತನ ಯಾವ್ದ ತೈತು ಬಂದಾಗ ಅದನ್ನು ಆದ್ರೆ ಹೇಳ. ಯಾಕಂದ್ರೆ ನೋಡು ಕೋಳಿ ಡಬ್ಬ ಹಾಕಿದಂಗ ಆಗ್ಬೇಕಂತ ನನಗೆ ಹೇಳ್ಯಾವು. ತೈತು ಬಂದಾಗ ಆ ಹೇಳಿದಾಗ ಆಕೇನ ಹೇಳ್ತಾಳ? ಓ ಮುದ್ದಿನ ಬಸಲಾಗ ಹುಂಜಾನು ಡಬ್ಬ ಹಾಕ್ತಾಳ ತಿಳ್ತಾಳ ಆಕೆ. ಹೌದು, ಇದ ತಪ್ಪ ಆಕತಿ ನಿನ್ನದಾಗ ಹುಂಜ ಎಂದು ಡಬ್ಬ ಹಾಕಂಗಿಲ್ಲ. ಹೌದು, ಹುಂಜ ಹಂಗಿದ್ದಂಗ ಒಂದ್ ಕಿಂಗ್ ಇದ್ದಂಗ ನಾವು ಎಲ್ಲಾ ದುಡಿ ತಿರುಗಾಡಿ ಬರೋರ ನಾವು. ಹೌದು, ಆದ್ರೆ ಕೋಳಿನ ಬೇಕಾದ್ರೆ ನೋಡಿ 21 ದಿನ ತತ್ತಿ ಇಟ್ಟು 21 ದಿನ ಮರಿ ತೆಗಿತಾನ ಬಿಡಂಗಿಲ್ಲ ಮಶಿಬ ನಾಳು ವಿದ್ಯಾನ ಡಬ್ ಹಾಕಿ ಬಿಡುತ್ತ ಈಕಿನ ಡಬ್ ಹಾಕೋದಾಯ್ತು ಇವತ್ತು. ಯಾಕಂದ್ರೆ ನೋಡು ಊಂಡ ತಿಂದ ಬರಾಕ ಹೋಗ್ಯಾಳು ಕಮ್ಗ ಊಟ ಮಾಡಿ ಬರ್ಲಿ ಇಲ್ಲಿ ಸ್ಟೇಜ್ಗೆ. ಹೌದು, ಅವಾಗ ಬೇರೆ ಐತಿಕ್ಕದಾಗ ಮತ್ ಇಲ್ಲಿ ಉಳ್ಕಾದವ್ರಿ ನಿರಾಕಾರ ಪದಾನ ಕಲ್ತಂಗ ಕಾಣಂಗಿಲ್ಲ. ನೀ ಕೊಬ್ಬ ಜಗದಾಗ ಹೆಚ್ಚಾಗಿ ಹೇಳು. ಹೌದ, ಯಾಕಂದ್ರೆ ನನಗೆ ಹೇಳ್ತಾಳು ಶಕ್ತಿದಿಂದ ಆಗೈತೆ. ಶಕ್ತಿದಿಂದ ಎಲ್ಲ ಆಗೈತಿ, ನಿರಾಕಾರ ಪದಾನ ಹಾಡೇನಿ. ಎಲ್ಲಾರು ಹುಟ್ಟಾರ ತೋಗಿಲ್ಲ ಆಗತ್ತ ಬಂದ. ಎಲ್ಲಾರು ಹುಟ್ಟಾರ ತಿಳ್ತಾವ್ ನಿರಾಕಾರ ಪದ ನೀನು ಹಾಡಿ ತೋರ್ಸ ತಿಳ್ತಾಳ. ತೊಗಿಲ್ಲ ಹುಟ್ಟಬೇಕಾದ್ರೆ ಹೆಂಗ ಹುಟ್ಟೈ ತೊಗಿಲ್ಲ.
ಮತಿ ಕೇಳ ಯಾವ ಗುರುವ ನಿನಗ ಕೊಟ್ಟ ಮತಿ ಅದರ ಮ್ಯಾಲ ಕೂತ ಹೇಳ ಯಾದ್ರ ಮ್ಯಾಲ ಕೂತ ಹಡವಳಿಕೆ ನಮ್ಮ ಪರಮಾತ್ಮನ ಹಡದಕ್ಕೆ ಕೇದಾಳ ಅಂತ ಹೇಳಾಳು. ಈ ಮೂರ್ತಿಗಳ ಹುಟ್ಟಿಸಬೇಕಾದ್ರ ನೀ ಯಾದ್ರ ಮ್ಯಾಲ ಕೂತ ಹಡವಳಿ ಯಾದ ಬೇಕಾಗೈತಿ ನನಗ. ಹೌದು, ಯಾತರ ಮ್ಯಾಲ ಕೂತ ಹಡವಳಿ